ನಮಸ್ಕಾರ ಸ್ನೇಹಿತರೆ, ಕನ್ಫ್ಯೂಷನ್ ಕನ್ಕ್ಲೂಷನ್ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಭಾಷೆ ಹುಟ್ಟಿನಿಂದನೂ ಸಾಕಷ್ಟು ಸವಾಲುಗಳನ್ನ ಎದುರಿಸ್ಕೊಂಡು ಬಂದಿದೆ. ಆ ಎಲ್ಲ ಸವಾಲುಗಳನ್ನು ಮೆಟ್ಟಿಯೂ ನಿಂತಿದೆ. ಈಗಲೂ ಅದಕ್ಕಿಂತ ಹೆಚ್ಚು ಸವಾಲುಗಳು ಕನ್ನಡಕ್ಕೆ ಎದುರಾಗಿದೆ. ಹಾಗಂತ ಭಾಷೆ ಯಾವತ್ತೂ ಸಾಯಲ್ಲ. ಕನ್ನಡದ ಮೇಲೆ ಎಲ್ರಿಗೂ ಅಭಿಮಾನ ಇದೆ. ಆದರೆ ಯಾವ ರೀತಿ ಅಭಿಮಾನ ಇರಬೇಕು ಅನ್ನೋದನ್ನು JSS ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸುದೀಪ್ ಅವರು ಮಾತನಾಡಿದ್ದಾರೆ. ಕೇಳೋಣ, ಬನ್ನಿ. ನಮಸ್ಕಾರ ಎಲ್ಲರಿಗೂ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1 ಕರ್ನಾಟಕ ಏಕೀಕರಣಗೊಂಡು ಅಖಂಡ ಕರ್ನಾಟಕವಾಗಿ ರೂಪುಗೊಂಡ ದಿನ. ನಮ್ಮ ಕವಿಗಳು ಮತ್ತು ಕನ್ನಡಾಭಿಮಾನಿಗಳು, ಅಪ್ಪಟ ಕನ್ನಡಾಭಿಮಾನಿಗಳು ಅಖಂಡ ಕರ್ನಾಟಕದ ಕನಸು ನನಸುಗೊಳಿಸಿಕೊಂಡಂತಹ ದಿನವಿದು. ಅಖಂಡ ಕರ್ನಾಟಕದ ಹಿಂದೆ ಸಾಕಷ್ಟು ಕವಿಗಳ, ಕಲಾವಿದರ, ಹೋರಾಟಗಾರರ ಶ್ರಮ ಇದೆ, ಕನಸುಗಳಿವೆ, ಅಭಿಮಾನಗಳು ತುಂಬಿವೆ. ಈ ಎಲ್ಲ ಶ್ರಮ, ಕನಸು ಮತ್ತು ಅಭಿಮಾನಕ್ಕೆ ಬಹುಮುಖಗಳು ಕೂಡ ಇವೆ. ಆಯಾ ಕಾಲದ ಒತ್ತಡಕ್ಕೆ ಅನುಸಾರವಾಗಿ ಕನ್ನಡ ಅಭಿಮಾನ ಮತ್ತು ಕನ್ನಡ ಪರ ಕೆಲಸಗಳು ರೂಪುಗೊಂಡು ಬಂದಿರುವಂಥದ್ದನ್ನು ನಾವು ಕರ್ನಾಟಕ ಏಕೀಕರಣದ ಇತಿಹಾಸದ ಒಳಗಡೆ ನಾವು ನೋಡಬಹುದು. ಕನ್ನಡ ಅಭಿಮಾನ ಈಗ ಭಾವುಕತೆಯ ನೆಲೆಯಿಂದ ಬೌದ್ಧಿಕತೆಯ ನೆಲೆಗೆ ಬಂದು ನಿಂತಿದೆ. ಶ್ರೀ ಸಾಮಾನ್ಯ ಕನ್ನಡಿಗರಲ್ಲಿ ಭಾವುಕತೆಯ ಕನ್ನಡ ಅಭಿಮಾನ ತುಂಬಿದೆ. ಬುದ್ಧಿಜೀವಿಗಳು ಬೌದ್ಧಿಕತೆಯ ನೆಲೆಯಲ್ಲಿ ತಾತ್ವಿಕವಾಗಿ ಕನ್ನಡ ಅಭಿಮಾನವನ್ನ ಕಟ್ಟುವ, ಮಂಡಿಸುವ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ವೈಯಕ್ತಿಕವಾಗಿ ನನಗೆ 2 ರೀತಿಯ ಕನ್ನಡ ಅಭಿಮಾನಿಗಳು ಅವಶ್ಯಕವಾಗಿ ಬೇಕು ಅಂತ ಅನಿಸುತ್ತೆ. ಕಾಲದಿಂದಲೂ ಈ 2 ರೀತಿಯ ಅಭಿಮಾನವು ನಮ್ಮ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸುತ್ತಲೇ ಬಂದಿವೆ. ಇದಕ್ಕೆ ಕವಿರಾಜ ಮಾರ್ಗದಿಂದ ಇಲ್ಲಿಯವರೆಗೆ ಅಗಾಧ ಪ್ರಮಾಣದಲ್ಲಿ ವೈವಿಧ್ಯಮಯವಾಗಿ ರೂಪುಗೊಂಡು ಬಂದಿರುವಂತಹ ನಮ್ಮ ಕನ್ನಡ ಸಾಹಿತ್ಯವೇ ಒಂದು ದೊಡ್ಡ ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಅದೆಲ್ಲರೂ ಅದು ನಿಮಗೆಲ್ಲರಿಗೂ ಗೊತ್ತು ಕೂಡ. ಆದರೂ ಕೂಡ ಕನ್ನಡ ಅಭಿಮಾನ ಮತ್ತು ಕನ್ನಡ ಭಾಷೆ ಎನ್ನುವುದು ಇನ್ನೂ ಸಾಕಷ್ಟು ಜವಾಬ್ದಾರಿಯುತವಾದ ಕಾರ್ಯಗಳನ್ನ ಸಮಾಜದಲ್ಲಿ ನಿರ್ವಹಿಸಬೇಕಾದಂತಹ ಸಂದರ್ಭ ಮತ್ತು ಒತ್ತಡಗಳು ಎದುರಾಗುತ್ತಲೇ ಇದೆ. ಹಾಗೆ ನೋಡಿದ್ರೆ ಕನ್ನಡ ಭಾಷೆಯ ಹುಟ್ಟು ಮತ್ತು ಬೆಳವಣಿಗೆಯಿಂದಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿಯಲ್ಲಿ ವಿಶೇಷವಾದ ತನ್ನದೇ ಆದಂತಹ ಒಂದು ಐಡೆಂಟಿಟಿಯನ್ನು ಮೂಡಿಸುತ್ತಲೇ ಕನ್ನಡ ಬಂದಿದೆ. ಇಂದಿಗೂ ಕೂಡ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಸಂಸ್ಕೃತಿಗೆ ಹೊಸ ಸವಾಲುಗಳು ಎದುರಾಗ್ತಲೇ ಇರುವಂಥದ್ದನ್ನು ನಮಗೆಲ್ಲರಿಗೂ ಕೂಡ ಅದು ಗೊತ್ತಿರುವಂತಹ ವಿಷಯ. ಈ ಸವಾಲುಗಳನ್ನು ಎದುರಿಸುವಂತಹ ಸತ್ವ ಪರೀಕ್ಷೆಯ ಕಾಲ ಬಹುಶಃ ಕನ್ನಡದ್ದು ಇದಾಗಿದೆ ಅಂತ ನಾನು ಭಾವಿಸ್ತೀನಿ. ಇಂಗ್ಲಿಷ್ ಭಾಷೆಯ ಬಗ್ಗೆ ನಮಗೆಲ್ಲ ಇರುವಂತಹ ವ್ಯಾಮೋಹ ಇದೆಯಲ್ಲ, ಅದೇ ಕನ್ನಡದ ಬಹಳ ದೊಡ್ಡ ಸವಾಲು ಆಗಿದೆ. ಇಂಗ್ಲಿಷ್ ನಮ್ಮ ಬದುಕಿನಲ್ಲಿ ಅನಿವಾರ್ಯ. ಇಂಗ್ಲಿಷ್ ಮಾಧ್ಯಮ ಶಿಕ್ಷಣದಿಂದ ಸಾಕಷ್ಟು ಅವಕಾಶ ಮತ್ತು ಲಾಭಗಳಿವೆ ಅನ್ನುವಂತಹ ನಂಬಿಕೆ ಕನ್ನಡಿಗರಲ್ಲಿ ಒಂದು ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಮಾತೃಭಾಷೆಯಲ್ಲಿಯೇ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿದಾಗ ಅದರ ಲಾಭಗಳೇನು ಅನ್ನುವಂತಹ ಅರಿವು ಮೂಡಿಸುವುದು ಇಂದು ಕನ್ನಡದ ಮಹತ್ವದ ಕೆಲಸಗಳಲ್ಲಿ ಒಂದಾಗಿದೆ. ಕನ್ನಡ ಮಾತೃಭಾಷಾ ಶಿಕ್ಷಣದ ಮೇಲೆ ಪೋಷಕರಿಗೆ ಮೊದಲು ನಂಬಿಕೆ ಮೂಡುವಂತೆ ನಾವು ಇಂದು ಮಾಡಬೇಕಾದಂತಹ ಸ್ಥಿತಿ ಬಂದಿದೆ. ಜೊತೆಗೆ ಅಖಂಡ ಕರ್ನಾಟಕದ ಒಳಗೆ ಕನ್ನಡ ಜಾತ್ಯತೀತ ಭಾಷೆಯಾಗಿ, ಧರ್ಮನಿರಪೇಕ್ಷ ಭಾಷೆಯಾಗಿ ಬೆಳೆಯುವ ತುರ್ತು ಕೂಡ ಇದೆ. ಈ ಮೂಲಕ ಕನ್ನಡ ಭಾಷೆ ಕನ್ನಡಿಗರನ್ನ ಕನ್ನಡಿಗರು ಎಂಬಂತಹ ಒಂದು ಏಕತೆಯ ನೆಲೆಗೆ ಅಥವಾ ಸಮಾನತೆಯ ನೆಲೆಗೆ ತಂದು ನಿಲ್ಲಿಸುವಂತಹ ಸಾಧ್ಯತೆ ಇದೆ. ತಂತ್ರಜ್ಞಾನ ಇಂದು ನಮ್ಮ ಬದುಕಿನಲ್ಲಿ ಆಸುವಕ್ಕಾಗಿದೆ ಸ್ನೇಹಿತರೆ. ಈ ತಂತ್ರಜ್ಞಾನದೊಂದಿಗೆ ನಮ್ಮ ಕನ್ನಡ ಬೆಳೆಯುವುದು ಅನಿವಾರ್ಯ ಮತ್ತು ಅಗತ್ಯ ಕೂಡ ಅಂತ ನಾನು ಭಾವಿಸ್ತೀನಿ. ತಂತ್ರಜ್ಞಾನದ ಜೊತೆ ಜೊತೆಯಲ್ಲೇ ಅದರ ವೇಗದೊಂದಿಗೆ ಕನ್ನಡ ರೂಪುಗೊಳ್ಳಲೇಬೇಕು. ಅದು ಇದರಿಂದ ಬಹಳ ಇದರ ಲಾಭ ಏನು ಅಂತಂದ್ರೆ ಕನ್ನಡದ ಸಾಮರ್ಥ್ಯ ಮತ್ತು ಸಾಧ್ಯತೆಗಳು ವಿಸ್ತರಿಸ್ತಾ ಇರುತ್ತೆ. ಮುಖ್ಯವಾಗಿ ಬಹಳ ಮುಖ್ಯವಾಗಿ ಸಮಸ್ಯೆ ಮತ್ತು ಸವಾಲು ಇರುವಂಥದ್ದೇನು ಅಂತಂದ್ರೆ ಕನ್ನಡ ಕನ್ನಡಿಗರಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಇದು ಇಂದಿನ ಕನ್ನಡದ ದೊಡ್ಡ ಸವಾಲುಗಳಲ್ಲಿ ಒಂದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಕನ್ನಡ ಈ ಸವಾಲನ್ನು ಎದುರಿಸಿದರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಸತ್ವ ಇನ್ನೂ ಹೆಚ್ಚುತ್ತದೆ. ಇವುಗಳ ಜೊತೆಯಲ್ಲಿ
ಆಡಳಿತದಲ್ಲಿ ಕನ್ನಡವನ್ನ ಇನ್ನೂ ಕೂಡ ಈಗ ಏನು ಆಡಳಿತದಲ್ಲಿ ಕನ್ನಡವನ್ನ ಬಳಸ್ತಾ ಇದೀವಿ ಅದರ ಜೊತೆಗೆ ಇನ್ನೂ ಕೂಡ ಸಮರ್ಪಕವಾಗಿ ಆಡಳಿತ ಕನ್ನಡವನ್ನ ತರುವ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಸ್ನೇಹಿತರೆ ಇಲ್ಲಿ ಕನ್ನಡ ಕನ್ನಡ ಅಂತ ನಾನು ಮತ್ತೆ ಮತ್ತೆ ಉಚ್ಚಾರಣೆ ಮಾಡ್ತಾ ಇದೀನಿ ಆ ಕನ್ನಡ ಬೇರೆ ಏನು ಅಲ್ಲ ಅದು ನಾವೇ ಆಗಿದ್ದೀವಿ ಈ ಎಲ್ಲಾ ಸವಾಲುಗಳನ್ನು ನಾವೇ ಎದುರಿಸಬೇಕಾಗುತ್ತದೆ ಆ ರೀತಿ ಎದುರಿಸುವ ಮೂಲಕ ಕನ್ನಡವನ್ನ ಗಟ್ಟಿಗೊಳಿಸುವ ಅದರ ವ್ಯಾಪ್ತಿಯನ್ನ ವಿಸ್ತರಿಸುವ ಕೆಲಸ ನಮ್ಮಿಂದಲೇ ಆಗಬೇಕಾಗಿದೆ ಆದುದರಿಂದ ಭಾವುಕತೆಯ ನೆಲೆಯ ಕನ್ನಡ ಅಭಿಮಾನಿಗಳು ಮತ್ತು ಬೌದ್ಧಿಕತೆಯ ನೆಲೆಯ ಕನ್ನಡ ಅಭಿಮಾನಿಗಳು ಒಟ್ಟಾಗಿ ಅಭಿಮಾನದಿಂದ ಈ ಸವಾಲುಗಳನ್ನ ಪ್ರಾಮಾಣಿಕವಾಗಿ ಎದುರಿಸಿ ಕನ್ನಡವನ್ನ ಉಳಿಸಿ ಬೆಳೆಸುವ ಕೈಂಕರ್ಯವನ್ನ ಕೈಗೊಳ್ಳಬೇಕಾಗಿದೆ ಈ ನೆಲೆಯಲ್ಲಿ ನಾವು ನೀವು ಎಲ್ಲರೂ ಈ ಕೈಂಕರ್ಯವನ್ನ ಕೈಗೊಳ್ಳೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ YouTube ಚಾನೆಲ್ ಗೆ ಚಂದಾದಾರರಾಗಿ ವಂದನೆಗಳು।